ರೈತರಿಗೆ ಸಾಮಾನ್ಯವಾಗಿ 1 2 3 ಸಬ್ಸಿಡಿಗಳ ಬಗ್ಗೆ ಮಾಹಿತಿ ಇರುತ್ತೆ ಆದರೆ 7 ರಿಂದ 8 ಸಬ್ಸಿಡಿಗಳು ರೈತರಿಗೆ ಸಿಗುತ್ತವೆ ಶೇಕಡಾ 50 ರಷ್ಟು ಸಬ್ಸಿಡಿಯನ್ನ ಸರ್ಕಾರ ರೈತರಿಗೆ ನೀಡುತ್ತೆ ಹಾಗಾದ್ರೆ ಇವೆಲ್ಲ ಯಾವ ಸಬ್ಸಿಡಿಗಳು ಅದರ ಭಾಗ್ಯವನ್ನ ಅದರ ಲಾಭವನ್ನ ಪಡೆಯೋದು ಹೇಗೆ ಸಬ್ಸಿಡಿಯನ್ನ ಪಡೆಯೋದಕ್ಕೆ ರೈತರ ಬಳಿ ಏನು ಇರಬೇಕಾಗುತ್ತೆ ಯಾವೆಲ್ಲ ಡಾಕ್ಯುಮೆಂಟ್ ಅನ್ನು ಕೊಡಬೇಕಾಗುತ್ತೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಾನು ನಿಮ್ಮ ಅನಿಲ್ ಸುಂದರ್ ಫ್ರೀಡಂ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ನಾವು ಯಾವುದೇ ವಿಡಿಯೋಗಳನ್ನು ಹಾಕಿದಾಗ ಕೃಷಿಯ ಬಗ್ಗೆ ಮಾಹಿತಿಗಳನ್ನು ಹಾಕಿದಾಗ ನಿಮಗೆ ಅದರ ನೋಟಿಫಿಕೇಶನ್ ಬರಬೇಕಾದ್ರೆ ನೀವು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ನಮ್ಮ ರೈತರಿಗೆ ಸಬ್ಸಿಡಿಗಳ ಬಗ್ಗೆ ಮಾಹಿತಿ ಅಂತ ಇದ್ದೇ ಇರುತ್ತದೆ ಆದರೆ ಎಷ್ಟು ಬಗೆಯ ಸಬ್ಸಿಡಿಗಳಿವೆ ಯಾವೆಲ್ಲ ಸಬ್ಸಿಡಿಗಳಿವೆ ಆ ಸಬ್ಸಿಡಿಗಳನ್ನು ಪಡೆಯೋದು ಹೇಗೆ ಇದರ ಬಗ್ಗೆ ಕೊಂಚ ಮಾಹಿತಿ ಕಮ್ಮಿ ಅಂತಂದ್ರೂ ಕೂಡ ತಪ್ಪೇನಾಗಲಿಕ್ಕಿಲ್ಲ ಯಾಕೆಂತಂದ್ರೆ ಸಾಕಷ್ಟು ಬಗೆಯ ಸಬ್ಸಿಡಿಗಳನ್ನು ಸರ್ಕಾರ ರೈತರಿಗೆ ನೀಡುತ್ತೆ ಹಾಗಾದ್ರೆ ಎಷ್ಟೆಲ್ಲ ಸಬ್ಸಿಡಿಗಳಿವೆ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಪ್ರತಿಯೊಂದು ಸಬ್ಸಿಡಿಗಳು ಖಂಡಿತವಾಗಿ ನೀವು ಲಾಭವನ್ನ ಪಡೆದ್ರೆ ನಿಮ್ಮ ಕೃಷಿಯನ್ನ ಉತ್ತಮವಾಗಿ ಮಾಡ್ಕೋಬಹುದು ಸರ್ಕಾರ ಸಬ್ಸಿಡಿಯನ್ನ ರೈತರಿಗೆ ನೀಡೋದೇ ಅವರ ಕೃಷಿಯನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಅವರ ಬೆಳೆಯಲ್ಲಿ ಇಳುವರಿಯನ್ನ ಹೆಚ್ಚಿಸೋದಕ್ಕೋಸ್ಕರ ಅಷ್ಟೇ ಅಲ್ಲ ಅವರ ಆರ್ಥಿಕ ಮಟ್ಟವನ್ನ ಸುಧಾರಿಸೋದಕ್ಕೋಸ್ಕರ ಯಾಕೆಂತಂದ್ರೆ ನಮಗೆ ತಿಳಿದಿರೋ ಹಾಗೆ ದೇಶದ ಜಿಡಿಪಿ ಅನ್ನ ಎತ್ತಿ ಹಿಡಿಯೋದ್ರಲ್ಲಿ ನಮ್ಮ ರೈತ ವರ್ಗದವರ ಕೈ ಅತ್ಯಂತ ಮೇಲು ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿದೆ ಹಾಗಾಗಿ ಸರ್ಕಾರ ಅವರಿಗೋಸ್ಕರ ವರ್ಷಂ ಪ್ರತಿ ಅಥವಾ ಯೋಜನೆಗಳನ್ನು ಹಾಕುತ್ತಾ ಬರ್ತಾ ಇದೆ ಆ ಯೋಜನೆಗಳಲ್ಲಿ ಸಾಕಷ್ಟು ಸಬ್ಸಿಡಿಗಳ ಯೋಜನೆ ಕೂಡ ಇದೆ ಅದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ನೀಡ್ತೀನಿ ಮೊದಲನೆಯದಾಗಿ ರಸಗೊಬ್ಬರದ ಸಬ್ಸಿಡಿ ಹೌದು ರಸಗೊಬ್ಬರದ ಸಬ್ಸಿಡಿಯಲ್ಲಿ ನೀವು ಸಾಮಾನ್ಯವಾಗಿ ಬೆಳೆಯ ಇಳುವರಿಯಲ್ಲಿ ಹಾಕುವಂತಹ ಗೊಬ್ಬರಗಳಿರಬಹುದು ಆ ಗೊಬ್ಬರಗಳನ್ನು ಖರೀದಿ ಮಾಡ್ತೀರಾ ಒಂದು ಅಮೌಂಟ್ ಅನ್ನು ನೀವು ಆ ಒಂದು ಮಾರುಕಟ್ಟೆಗೆ ಅಥವಾ ಅಂಗಡಿಗೆ ಕೊಡ್ತೀರಾ ಸೊ ಆ ಅಮೌಂಟು ಖಂಡಿತವಾಗಿ ಅದರ ಬೆಲೆ ಆಗಿರುವುದಿಲ್ಲ ಸ್ನೇಹಿತರೆ ಅದು ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ ಉಳಿದ ಬೆಲೆಯನ್ನು ನೀವು ಯಾರಿಂದ ಪರ್ಚೇಸ್ ಮಾಡಿರ್ತೀರಾ ಅವರಿಗೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನೀಡ್ತದೆ ಇದರಿಂದಾಗಿ ರೈತರಿಗೂ ಕೂಡ ಉತ್ತಮ ಬೆಲೆಯಲ್ಲಿ ಸಿಗ್ತದೆ ಅಷ್ಟೇ ಅಲ್ಲ ನಿಮಗೆ ಯಾರು ಮಾರಾಟ ಮಾಡ್ತೀರಾ ಅವರ ಒಂದು ಹಿತದೃಷ್ಟಿಯನ್ನು ಕಾಪಾಡಿಕೊಂಡು ಅವರಿಗೆ ಒಂದಿಷ್ಟು ಅಮೌಂಟ್ ಅನ್ನು ಗೌರ್ಮೆಂಟ್ ನೀಡ್ತದೆ ಸೊ ಇದು ರಸಗೊಬ್ಬರದ ಸಬ್ಸಿಡಿ ಈ ಸಬ್ಸಿಡಿ ಸ್ನೇಹಿತರೆ ನಿಮಗೆ ಹಣದ ರೂಪದಲ್ಲಿ ಸಿಗೋದಿಲ್ಲ ಇದು ನೇರವಾಗಿ ಆ ಅಂಗಡಿಯವನಿಗೆ ಅಥವಾ ನೀವು ಎಲ್ಲಿಂದ ಖರೀದಿ ಮಾಡ್ತೀರಾ ಅಲ್ಲಿಗೆ ಹೋಗುವಂಥದ್ದು ಯಾಕೆಂತಂದ್ರೆ ಆ ಒಂದು ಮಾರುಕಟ್ಟೆಯಲ್ಲಿ ಅಥವಾ ಅದರ ಬೆಲೆಯಲ್ಲಿ ಜಾಸ್ತಿ ಏರಿಳಿತಗಳು ಆಗದಂತೆ ನೋಡ್ಕೊಳ್ಳೋದಕ್ಕೋಸ್ಕರ ರೈತರಿಗೆ ಸಹಾಯವಾಗಲಂತ ಗೌರ್ಮೆಂಟ್ ಈ ಸಬ್ಸಿಡಿಯನ್ನ ಜಾರಿಯಲ್ಲಿಟ್ಟಿದೆ ಇದರಿಂದಾಗಿ ರೈತರಿಗೆ ಕೃಷಿಯಲ್ಲಿ ಪ್ರೋತ್ಸಾಹ ದೊರೆಯುತ್ತದೆ ಅಷ್ಟೇ ಅಲ್ಲ ಸೊ ಬೆಳೆಗಳಿಗೆ ಹಾಕುವಂತ ಬಂಡವಾಳದಲ್ಲಿ ಜಾಸ್ತಿಯಾಗಿ ಏರುಪೇರು ಕೂಡ ಆಗೋದಿಲ್ಲ ಸೊ ಇದರಿಂದ ರೈತರಿಗೆ ಸಹಾಯ ಕೂಡ ಆಗುತ್ತೆ ಯಾಕೆಂತಂದ್ರೆ ಎಲ್ಲ ರೈತರು ಕೂಡ ಎಲ್ಲ ಬೆಳೆಗಳಿಗೂ ಕೂಡ ಗೊಬ್ಬರಗಳನ್ನ ಅಥವಾ ರಸಗೊಬ್ಬರಗಳನ್ನ ಹಾಕೇ ಹಾಕ್ತಾರೆ ಅವರೆಲ್ಲರೂ ಕೂಡ ಈ ಸಬ್ಸಿಡಿಯ ಭಾಗ್ಯವನ್ನ ಲಾಭ ಪಡೆಯಬಹುದು ಎರಡನೇದಾಗಿ ವಿದ್ಯುತ್ ಸಬ್ಸಿಡಿ ಇದರಲ್ಲಿ ಮುಖ್ಯವಾಗಿ ರೈತರು ವಿದ್ಯುತ್ತನ್ನು ಅಂದರೆ ಅವರ ಒಂದು ಬೋರ್ವೆಲ್ಗಾಗಿರ್ಬೋದು ಕೊಳವೆ ಬಾವಿಗಳಿಗಾಗಿರ್ಬೋದು ಅಥವಾ ಪಂಪ್ಸೆಟ್ಗಳಿಗಾಗಿ ಸಾಮಾನ್ಯವಾಗಿ ವಿದ್ಯುತ್ ಕನೆಕ್ಷನನ್ನು ಹೊಲಗಳಿಗೆ ತೆಗೆದುಕೊಂಡಾಗ ಅವರಿಗೆ ಒಂದು ಸಬ್ಸಿಡಿ ಸಿಗುತ್ತೆ ಈ ಸಬ್ಸಿಡಿ ಯಾವ ರೂಪದಲ್ಲಿ ಇರ್ತದೆ ಅಂತ ಹೇಳಿದರೆ ರೈತರು ತಮ್ಮ ಕೊಳವೆ ಬಾವಿಯಲ್ಲಿರ್ಬೋದು ಅಥವಾ ಪಂಪ್ಸೆಟ್ ಆಗಿರ್ಬೋದು ಇವುಗಳಲ್ಲಿ ಬಳಸಿದ ವಿದ್ಯುತ್ಗೆ ಕಡಿಮೆ ದರವನ್ನು ನೀಡಲಾಗ್ತದೆ ಹೌದು ಸೊ ಆದರೆ ಉಳಿದ ದರಗಳನ್ನು ಗೌರ್ಮೆಂಟ್ ಸರಬರಾಜುದಾರರಿಗೆ ಅಂದರೆ ಯಾರು ವಿದ್ಯುತ್ತನ್ನು ಸರಬರಾಜು ಮಾಡ್ತಾರೆ ಅವರಿಗೆ ನೀಡ್ತದೆ ಸೊ ಇದು ವಿದ್ಯುತ್ ಸಬ್ಸಿಡಿ ಆಗಿರುತ್ತೆ ಇದರ ಲಾಭವನ್ನು ಪಡಿಬೇಕು ಅಂತಂದರೆ ಖಂಡಿತವಾಗಿ ನೀವು ಹೊಲಗಳಿಗೆ ಅಥವಾ ನಿಮ್ಮ ತೋಟಗಳಿಗೆ ಅಥವಾ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕನೆಕ್ಷನನ್ನು ತೆಗೆದುಕೊಂಡಾಗ ನಿಮಗೆ ಸರ್ಕಾರದಿಂದ ನೇರವಾಗಿ ಬರ್ತದೆ ಕಡಿಮೆ ಬಿಲ್ಲನ್ನು ನಿಮಗೆ ಪಾವತಿಸಬೇಕಾಗ್ತದೆ ಹೌದು ವಿದ್ಯುತ್ಗಂತಾನೆ ಒಂದು ಸಬ್ಸಿಡಿ ಗೌರ್ಮೆಂಟಿಂದ ಸಿಗುತ್ತೆ ಅದು ನೀವು ಯಾವಾಗ ಕನೆಕ್ಷನನ್ನು ತಗೋತೀರಾ ಆಗಲೇ ನೀವು ಇದರ ಎಲಿಜಿಬಿಲಿಟಿಯನ್ನು ಹೊಂದಿರೋ ಸ್ನೇಹಿತರೆ ಮೂರನೇದಾಗಿ ಕೃಷಿ ಸಲಕರಣೆಗಳಿಗೆ ಬೇಕಾದಂತಹ ಸಹಾಯಧನ ಹೌದು ನೀವು ತೆಗೆದುಕೊಳ್ಳುವಂತಹ ಕೃಷಿ ಉಪಕರಣಗಳು ಅದು ಟ್ರ್ಯಾಕ್ಟರ್ ಆಗಿರ್ಬೋದು ಟ್ರಿಲ್ಲರ್ ಆಗಿರ್ಬೋದು ಅಥವಾ ನಿಮಗೆ ಇರಿಗೇಷನ್ಗೆ ಬೇಕಾಗಿರುವಂತಹ ನೀರಾವರಿಗೆ ಬೇಕಾಗಿರುವಂತಹ ಉಪಕರಣಗಳೇ ಆಗಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ನೀವು ಬಳಸುವಂತಹ ಉಪಕರಣಗಳೇ ಆಗಿರ್ಬೋದು ಅಥವಾ ಕಟಾವಿನ ಸಂದರ್ಭದಲ್ಲೇ ಬಳಸುವಂತಹ ಉಪಕರಣಗಳಾಗಿರ್ಬೋದು ಈ ಎಲ್ಲ ಉಪಕರಣಗಳಿಗೆ ಸರ್ಕಾರದಿಂದ ನಿಮಗೆ ಸಬ್ಸಿಡಿ ಸಿಗುತ್ತೆ ಉದಾಹರಣೆಗಾಗಿ ನೀವೊಂದು ಅಡಿಕೆ ತೋಟವನ್ನು ಹೊಂದಿದ್ದೀರಾ ಅಡಿಕೆ ಮಷಿನನ್ನು ಖರೀದಿ ಮಾಡ್ತೀರಾ ಹೌದು ಅಡಿಕೆ ಮಷಿನ್ಗೆ ಅಥವಾ ಅಡಿಕೆ ಸುಲಿಯುವ ಮಷಿನ್ಗೆ ಒಂದು 2 ಲಕ್ಷ ವ್ಯಾಲ್ಯೂ ಇದ್ದರೆ
ಮಾಡಿದ್ರೆ ಖಂಡಿತವಾಗಿ ನಿಮಗೆ ಅದಕ್ಕೆ ಪ್ರೋತ್ಸಾಹ ಧನ ಸಿಗುತ್ತೆ ಯಾವ ರೀತಿ ಸಿಗುತ್ತೆ 2 ಲಕ್ಷ ನೀವು ಭರಿಸಬೇಕಾಗಿಲ್ಲ ಆದರೆ ನೀವು ಭರಿಸಬೇಕಾಗಿರೋದು 1.5 ಲಕ್ಷ ಆಗಿರುತ್ತೆ ಇನ್ನು 50,000 ವನ್ನ ಆ ಅಂಗಡಿಯವರಿಗೆ ಅಥವಾ ಮಾರಾಟಗಾರರಿಗೆ ಸರ್ಕಾರವೇ ಭರಿಸುತ್ತದೆ ಸೋ ಇದು ಸರ್ಕಾರ ನೀಡುವಂತ ಒಂದು ಪ್ರೋತ್ಸಾಹ ಧನ ಇದು ಯಾವುದೇ ಮಷಿನ್ ಅನ್ನು ನೀವು ತೆಗೆದುಕೊಂಡ್ರು ಕೂಡ ನಿಮಗೆ ಸಬ್ಸಿಡಿ ಖಂಡಿತವಾಗಿ ಸಿಗುತ್ತೆ ನೀವು ಕೃಷಿಗೆ ಯಾವುದೇ ಉಪಕರಣಗಳನ್ನು ತೆಗೆದುಕೊಂಡ್ರು ಕೂಡ ಸೋ ಸಾಮಾನ್ಯವಾಗಿ ನಿಮಗೆ ಆ ಒಂದು ಸಬ್ಸಿಡಿ ದೊರೆಯೋದಂತೂ ಖಂಡಿತ ನೀವು ಬ್ಯಾಂಕ್ ಇಂದ ಲೋನ್ ತೆಗೆದುಕೊಂಡ್ರು ಕೂಡ ಅದೇ ಸಮಯದಲ್ಲಿ ಸರ್ಕಾರದಿಂದ ಆ ಮಾರಾಟಗಾರರಿಗೆ ಡೈರೆಕ್ಟ್ ಆಗಿ ಹೋಗುತ್ತೆ ಸೋ ನಿಮಗೆ ಭರಿಸುವಂತ ವೆಚ್ಚ ಅಥವಾ ನೀವು ಭರಿಸುವಂತ ವೆಚ್ಚ ಕಡಿಮೆಯಾಗಿರುತ್ತೆ ನಾಲ್ಕನೇದಾಗಿ ನೀರಾವರಿ ಸಬ್ಸಿಡಿ ಹೌದು ಸಾಮಾನ್ಯವಾಗಿ ಸಾಕಷ್ಟು ಪ್ರದೇಶಗಳಲ್ಲಿ ನೀರಾವರಿ ಕೊರತೆ ಇರುತ್ತದೆ ಅಥವಾ ನೀರಿನ ಕೊರತೆ ಇರುತ್ತದೆ ಅದನ್ನ ಭರಿಸೋದಕ್ಕೋಸ್ಕರ ಸರ್ಕಾರ ಕೆಲವೊಂದು ಅಣೆಕಟ್ಟುಗಳ ಮೂಲಕ ಕಾಲುವೆಗಳನ್ನು ನಿರ್ಮಿಸಿ ನೇರವಾಗಿ ರೈತರ ತೋಟಕ್ಕೆ ನೀರಾವರಿಯನ್ನು ಸರಬರಾಜು ಮಾಡುತ್ತದೆ ಅಥವಾ ನೀರನ್ನು ಸರಬರಾಜು ಮಾಡುತ್ತದೆ ಇದಕ್ಕೆ ಒಂದು ವೆಚ್ಚವನ್ನು ಕೂಡ ನಿಗದಿಪಡಿಸಲಾಗುತ್ತದೆ ಈ ವೆಚ್ಚ ಅತ್ಯಂತ ಕಡಿಮೆಯದ್ದಾಗಿರುತ್ತದೆ ಯಾಕೆಂತಂದ್ರೆ ಗವರ್ನಮೆಂಟ್ ನಿಂದ ರೈತರಿಗೆ ಸಬ್ಸಿಡಿ ಕೂಡ ದೊರೆಯುತ್ತದೆ ಉಳಿದ ಅಮೌಂಟ್ ಅನ್ನು ಅಥವಾ ನೀರಾವರಿಯನ್ನು ನಿರ್ವಹಿಸೋದಕ್ಕೋಸ್ಕರ ಬರುವ ವೆಚ್ಚವನ್ನು ಸರ್ಕಾರ ಭರಿಸಿ ರೈತರಿಗೆ ಒಂದು ಸಣ್ಣ ಅಮೌಂಟ್ ಅನ್ನು ನೀರಿಗಾಗಿ ನೀಡಬೇಕಾಗುತ್ತೆ ಇದು ನೀರಾವರಿ ಸಬ್ಸಿಡಿ ಆಗಿರುತ್ತೆ ಸ್ನೇಹಿತರೆ ಐದನೇದಾಗಿ ನಿಮಗೆ ಬೇಕಾದಂತಹ ಬೀಜಗಳಿಗೆ ನೀಡುವಂತಹ ಸಬ್ಸಿಡಿ ಹೌದು ಸಾಮಾನ್ಯವಾಗಿ ಉತ್ತಮ ಗುಣಮಟ್ಟದ ಬೀಜಗಳಿಗೆ ಉತ್ತಮ ರೇಟ್ ಕೂಡ ಇರುತ್ತೆ ಆದರೆ ರೈತರಿಗೆ ಪ್ರೋತ್ಸಾಹವನ್ನು ನೀಡುವುದಕ್ಕೋಸ್ಕರ ರೈತರ ಮೇಲೆ ಹೆಚ್ಚಿನ ಭಾರವನ್ನು ಹಾಕದೇ ಇರೋದಕ್ಕೋಸ್ಕರ ರೈತರಿಗೆ ಸರ್ಕಾರ ಏನು ಮಾಡುತ್ತೆ ಕಡಿಮೆ ದರದಲ್ಲಿ ಬೀಜವನ್ನು ನೀಡುತ್ತೆ ಹೌದು ಉಳಿದ ಅಮೌಂಟ್ ಅನ್ನು ಮಾರಾಟಗಾರರಿಗೆ ಸರ್ಕಾರ ಭರಿಸುತ್ತದೆ ಸೊ ಈ ಮೂಲಕ ಸರ್ಕಾರ ರೈತರಿಗೆ ಪ್ರೋತ್ಸಾಹಧನವಾಗಿ ಬೀಜ ಸಬ್ಸಿಡಿ ಅನ್ನುವಂತಹ ಒಂದು ಯೋಜನೆಯನ್ನು ಕೂಡ ಹಾಕೊಂಡಿದೆ ಇದರಲ್ಲಿ ಕೂಡ ರೈತರಿಗೆ ಸಬ್ಸಿಡಿ ದೊರೆಯುತ್ತದೆ ಆರನೇದಾಗಿ ರಫ್ತು ಸಬ್ಸಿಡಿ ಹೌದು ಯಾರು ತಮ್ಮ ಉತ್ಪಾದನೆಯನ್ನು ರೈತರು ರಫ್ತು ಮಾಡ್ತಾರೋ ಬೇರೆ ದೇಶಗಳಿಗೆ ಖಂಡಿತವಾಗಿ ಅವರಿಗೂ ಕೂಡ ಒಂದು ಸಬ್ಸಿಡಿಯನ್ನು ಸರ್ಕಾರ ನೀಡಿದೆ ಹೌದು ಸಾಮಾನ್ಯವಾಗಿ ಏನಾಗ್ತದೆ ಮಾರುಕಟ್ಟೆಯಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆಗಳ ಏರಿಳಿತ ಖಂಡಿತವಾಗಿ ಇರ್ತದೆ ಅದನ್ನು ನಿರ್ವಹಿಸೋದಕ್ಕೋಸ್ಕರ ಅಂದರೆ ರೈತರ ಮೇಲೆ ಯಾವುದೇ ಭಾರ ಬೀಳದೆ ಇರುವ ಹಾಗೆ ಸರ್ಕಾರ ಅವರಿಗೊಂದು ಸಬ್ಸಿಡಿಯನ್ನು ಕೂಡ ನೀಡ್ತದೆ ಹೌದು ಇದು ರಫ್ತು ಮಾಡುವ ರೈತರಿಗೆ ನೀಡುವಂತಹ ಒಂದು ಪ್ರೋತ್ಸಾಹಧನವಾಗಿರ್ತದೆ ಅವರನ್ನು ಉತ್ತೇಜಿಸೋದಕ್ಕೋಸ್ಕರ ಮಾಡುವಂತಹ ಒಂದು ಪ್ರೋತ್ಸಾಹಧನವಾಗ್ತದೆ ಯಾರ್ಯಾರು ರೈತರು ರಫ್ತು ಮಾಡ್ತಿರ್ತಾರೋ ಖಂಡಿತವಾಗಿ ಅವರೆಲ್ಲರೂ ಕೂಡ ಈ ಒಂದು ಸಬ್ಸಿಡಿಗೆ ಯೋಗ್ಯರಾಗಿರ್ತಾರೆ ಕ್ರೆಡಿಟ್ ಸಬ್ಸಿಡಿ ಹೌದು ಸಾಮಾನ್ಯವಾಗಿ ರೈತರಿಗೆ ಬ್ಯಾಂಕ್ನಿಂದ ಸಾಲಗಳು ದೊರೆಯುತ್ತದೆ ಆದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳು ದೊರೆಯುತ್ತದೆ ಯಾಕೆ ಅಂತಂದರೆ ಉಳಿದ ಬಡ್ಡಿ ದರವನ್ನು ಸರ್ಕಾರ ಬ್ಯಾಂಕ್ಗಳಿಗೆ ಭರಿಸುತ್ತದೆ ಇದು ರೈತ ಬ್ಯಾಂಕ್ ಹಾಗೂ ಸರ್ಕಾರದ ನಡುವೆ ನಡೀತಾ ಇರ್ತದೆ ರೈತರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುವ ಒಂದು ಸಲುವಾಗಿ ಹಾಗೆ ಅವರಿಗೆ ಪ್ರೋತ್ಸಾಹವನ್ನು ನೀಡುವ ಸಲುವಾಗಿ ರೈತರ ಮೇಲೆ ಹೆಚ್ಚಿನ ಭಾರವನ್ನು ಬೀಳದೇ ಇರುವ ಹಾಗೆ ನೋಡಿಕೊಳ್ಳೋದಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಸಾಕಷ್ಟು ಸಾಲಗಳಿಗೆ ರೈತರಿಗೆ ಸಬ್ಸಿಡಿ ಮೂಲಕ ದೊರೆಯುತ್ತದೆ ಈ ಸಬ್ಸಿಡಿಗಳ ಹಣವನ್ನು ನೇರವಾಗಿ ಬ್ಯಾಂಕ್ಗೆ ನೀಡಲಾಗ್ತದೆ ಇದರಿಂದಾಗಿ ಬ್ಯಾಂಕ್ಗಳು ಸಾಮಾನ್ಯವಾಗಿ ನಗರ ಪ್ರದೇಶದಲ್ಲಿ ಮಾತ್ರ ಲೋನ್ ಅನ್ನು ಕೊಡದೆ ಸಾಮಾನ್ಯ ರೈತನಿಗೂ ಕೂಡ ಲೋನ್ ಅನ್ನು ಕೊಟ್ಟು ಬ್ಯಾಂಕು ಕೂಡ ಒಂದು ಹೊರೆ ಆಗಬಾರ್ದು ಹಾಗೆ ರೈತನಿಗೂ ಕೂಡ ಒಂದು ಹೊರೆ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ಸರ್ಕಾರ ನೀಡುವಂತಹ ಒಂದು ಸಬ್ಸಿಡಿ ಕೊನೆಯದಾಗಿ ಕೃಷಿ ಮೂಲಸೌಕರ್ಯ ಸಬ್ಸಿಡಿ ಹೌದು ಇದರಲ್ಲಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಹಳ್ಳಿಗಳಿರುವಂತಹ ರೈತರು ತಮ್ಮ ಮಾರುಕಟ್ಟೆಗಾಗಿ ದೂರದ ಊರುಗಳಿಗೆ ಪ್ರಯಾಣ ಬೆಳೆಸಬೇಕಾಗುತ್ತೆ APMC ದೂರದ ಊರುಗಳಲ್ಲಿರ್ತದೆ ಅವರಿಗೆ ಸಾರಿಗೆ ವ್ಯವಸ್ಥೆಗೆ ಬೇಕಾಗುವಂತಹ ಒಂದು ಸಬ್ಸಿಡಿ ಆಗಿರ್ಬೋದು ಹಾಗೆ ಸಂಗ್ರಹಣಾ ವ್ಯವಸ್ಥೆಗಳಿಗೆ ಬೇಕಾಗುವಂತಹ ಒಂದು ಸಬ್ಸಿಡಿ ಆಗುವುದು ಇದನ್ನು ಗೌರ್ಮೆಂಟು ಅವರಿಗೋಸ್ಕರ ನೀಡ್ತದೆ ಸೊ ಇದರ ಲಾಭವನ್ನು ಕೂಡ ಸಾಮಾನ್ಯವಾಗಿ ಸಣ್ಣ ಸಣ್ಣ ಹಳ್ಳಿಗಳಿರುವಂತಹ ರೈತರು ಕೂಡ ಇದರ ಲಾಭವನ್ನು ಪಡಿಬೋದು ಸ್ನೇಹಿತರೆ ಮೊದಲೇ ಹೇಳಿದಾಗೆ ಈ ಎಲ್ಲ ಸಬ್ಸಿಡಿಗಳು ಕೆಲವೊಂದು ನೇರವಾಗಿ ಸರ್ಕಾರದಿಂದ ಬ್ಯಾಂಕ್ಗಳಿಗಿರ್ಬೋದು ಅಥವಾ ಮಾರಾಟಗಾರರಿಗಿರ್ಬೋದು ಅವರಿಗೆ ಡೈರೆಕ್ಟ್ ಆಗಿ ಹೋಗುತ್ತೆ ಆದರೆ ಕೆಲವೊಂದು ಸಬ್ಸಿಡಿಗಳನ್ನು ನೀವು ಹಣದ ಮುಖಾಂತರ ಅಥವಾ ನಗದಿನ ಮುಖಾಂತರ ಪಡಿಬೇಕಾಗುತ್ತೆ ಇದಕ್ಕೋಸ್ಕರ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಗಳ ಅವಶ್ಯಕತೆ ಇರ್ತದೆ ಸಾಮಾನ್ಯವಾದ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ಹಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರ್ಬೋದು ಇವೆಲ್ಲವನ್ನು ಹಾಗೆ ರೈತರ ಒಂದು ಐಡಿ ಆಗಿರ್ಬೋದು ಅಥವಾ ನಿಮ್ಮ ಜಾಗದ ಒಂದು RTC ಆಗಿರ್ಬೋದು ಈ ಎಲ್ಲ ಒಂದು ಮಾಹಿತಿಗಳನ್ನು ನೀವು ಹೊಂದಿದರೆ ಖಂಡಿತವಾಗಿ ಈ ಎಲ್ಲ ಸಬ್ಸಿಡಿಗಳ ಲಾಭವನ್ನು ನೀವು ಕೂಡ ಪಡಿಬಹುದು ನಿಮಗೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಥವಾ ಯಾವುದೇ ಕೃಷಿಯನ್ನು ನೀವು ಹೊಸದಾಗಿ ಆರಂಭಿಸಬೇಕು ಅಂತಂದ್ರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ ನೀವು ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅದರಲ್ಲಿ 800ಕ್ಕೂ ಅಧಿಕ ಕೋರ್ಸ್ಗಳಿವೆ ಕೇವಲ ಕೃಷಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಬಿಸ್ನೆಸ್ ಆಗಿರ್ಬೋದು ಫಿನಾನ್ಸ್ ಆಗಿರ್ಬೋದು ಇವೆಲ್ಲದರಗಳ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ ಅದನ್ನ ನೋಡಿಕೊಂಡು ನಿಮ್ಮ ಮುಂದಿನ ಕಾರ್ಯಕ್ಕೆ ನೀವು ಕೈ ಹಾಕಿದ್ರೆ ಖಂಡಿತವಾಗಿ ಸಕ್ಸಸ್ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ.